Hi friends, welcome back to my channel Gold Wings. Nanu Deepa Sandesh. Innen Nagar Panchami bantu. Ellaru undi madodralli busy agirthira. Hagadre ee sala godi hittin undinu try maadi. Godi hittin undi madod hege anta nanu nimge ellarigu torisikodtini. Godi hittin undi madokke modlu pan ittibittu adralli swalpa tuppa haaki adikke godi hitta haakta idini. Illanu 1¼ cup ashtu godi hitta tagondini. Idrinda 12 rinda 15 ಉಂಡೆ ಮಾಡಬಹುದು ನೀವು ಉಂಡೆ ಮಾಡೋ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇವಾಗ ಇದನ್ನ ಚೆನ್ನಾಗಿ ಹುರಿತಾ ಇದೀನಿ ಇದು ಹುರಿಯುವಾಗ ಒಂದ ಸ್ವಲ್ಪ ತುಪ್ಪ ಕಡಿಮೆ ಅನಿಸ್ತು ಅದಕ್ಕೆ ಇನ್ನೂ ಒಂದ ಸ್ವಲ್ಪ ತುಪ್ಪ ಹಾಕೋತಾ ಇದೀನಿ ನೀವು ಬೇಕಾದ್ರೆ ತುಪ್ಪ ಕಡಿಮೆ ಹಾಕೊಂಡು ಮಾಡಬಹುದು ಜಾಸ್ತಿ ಹಾಕಿದ್ರು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಯೂಶುವಲಿ ಹಿಟ್ಟಿನ ಉಂಡೆಗಳು ಸ್ವಲ್ಪ ಗಟ್ಟಿನೇ ಇರುತ್ತೆ ಈ ತರ ತುಪ್ಪದಲ್ಲಿ ಹುರಿಯೋದ್ರಿಂದ ಅದು ಒಂದ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಷ್ಟೇ ಅಲ್ಲ ಇದರ ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನ ನೀಟಾಗಿ ಹುರ್ಕೊಳ್ಳಿ ಇದರ ಬಣ್ಣ ಸ್ವಲ್ಪ ಲೈಟ್ ಆಗಿ ಚೇಂಜ್ ಆಗುತ್ತೆ ಅಷ್ಟೇ ಅಲ್ಲ ಸ್ಮೆಲ್ ಕೂಡ ಗಮಗಮ ಅಂತ ಬರಕ್ಕೆ ಸ್ಟಾರ್ಟ್ ಆದ ತಕ್ಷಣ ಒಲೆ ಆಫ್ ಮಾಡಿ ಇದು ಮೀಡಿಯಂ ಫ್ಲೇಮ್ ಅಲ್ಲಿ 5 ಟು 6 ಮಿನಿಟ್ಸ್ ಆಯ್ತು ನನಗೆ ಹುರಿಯೋಕೆ ಇವಾಗ ಇದನ್ನ ಒಂದು ಬೌಲ್ ಗೆ ಟ್ರಾನ್ಸ್‌ಫರ್ ಮಾಡ್ತಾ ಇದೀನಿ ಇವಾಗ ಒಂದು ಪ್ಯಾನ್ ನ ಸ್ವಲ್ಪ ಬಿಸಿ ಮಾಡಿ 1 ಟೀಸ್ಪೂನ್ ನಷ್ಟು ಗಸಗಸೆನ ಡ್ರೈ ರೋಸ್ಟ್ ಮಾಡ್ತಾ ಇದೀನಿ ಡ್ರೈ ರೋಸ್ಟ್ ಮಾಡಿದ ಗಸಗಸೆನ ಆ ಹಿಟ್ಟಿಗೆ ಹಾಕ್ತಾ ಇದೀನಿ ಅದರ ಜೊತೆಗೆ ಸಣ್ಣಗೆ ತುರಿದಿಟ್ಟಿರುವಂತ ಒಣ ಕೊಬ್ಬರಿ ಹಾಕ್ತಾ ಇದೀನಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದೀನಿ ಒಂದ ಸ್ವಲ್ಪ ಒಣ ಶುಂಠಿ ಪುಡಿ ಮತ್ತೆ ಚುಟ್ಟಿಗೆಯಷ್ಟು ಲವಂಗದ ಪುಡಿ ಹಾಕ್ಬಿಟ್ಟು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದೀನಿ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ತಾ ಇಲ್ಲ ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸ್ ಹಾಕೋಬಹುದು ಈ ತುಪ್ಪ ಹಾಕಿ ಹುರಿಯುವಾಗ ಕೆಲವು ಸಲ ಗೋಧಿ ಹಿಟ್ಟು ಸ್ವಲ್ಪ ಗಂಟು ಗಂಟು ಅನ್ಸುತ್ತೆ ಅದಕ್ಕೋಸ್ಕರ ನೀವು ಹಾಗೇನಾದ್ರೂ ಗಂಟು ಅಂತ ಅನ್ಸಿದ್ರೆ ಸಾಣಿಗೆಯಲ್ಲಿ ಸಾಣಿಸ್ಕೊಳ್ಳಿ ಇವಾಗ ಒಂದು ಪ್ಯಾನಿಗೆ ಜಜ್ಜಿಟ್ಟಿರುವಂತ ಒಂದು ಕಪ್ಪು ಪೂರ್ತಿ ಬೆಲ್ಲ ಹಾಕ್ತಾ ಇದೀನಿ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಒಲೆ ಹಚ್ತಾ ಇದೀನಿ ಒಲೆ ಹಚ್ಬಿಟ್ಟು ಹಾಕಿದ್ರೆ ಹೊತ್ತೋಗೋ ಚಾನ್ಸಸ್ ಇರುತ್ತೆ ಒಲೆನ ಲೋ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ ತುಂಬಾ ಜೋರಾಗಿ ಇಟ್ಕೋಬೇಡಿ ಇವಾಗ ನೋಡಿ ಬೆಲ್ಲ ಎಲ್ಲ ಕರಗ್ಬಿಟ್ಟು ನಿಧಾನ ಕುದಿ ಸ್ಟಾರ್ಟ್ ಆಗ್ತಾ ಇದೆ ಬೆಲ್ಲ ದಾಣ ಮಾಡೋದು ತುಂಬಾನೇ ಇಂಪಾರ್ಟೆಂಟು ಆಣನ ಜಾಸ್ತಿ ಕುದಿಸ್ಬೇಡಿ ಆಣ ಜಾಸ್ತಿ ಕುದ್ಬಿಟ್ರೆ ಉಂಡೆ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಇದು ಬಬಲ್ಸ್ ಬರ್ತಾ ಇದೆಯಲ್ಲ ಈ ತರ ಬಬಲ್ಸ್ ಬರಬೇಕು ಇವಾಗ ಆಫ್ ಮಾಡಿ ಇದು ಆಣನ ಎಳೆ ಆಣ ಹಿಡಿರಿ ಒಂದೇ ಒಂದು ಎಡಿ ಬರಬೇಕು ಈ ತರ ನಾನು ತೋರಿಸ್ತಾ ಇದೀನಲ್ಲ ಈ ತರ ಇವಾಗ ಆಣ ರೆಡಿ ಆಯ್ತು ಇದು ಒಂದ್ 2 ನಿಮಿಷ ಕೂಲ್ ಆಗಕ್ಕೆ ಬಿಟ್ಬಿಟ್ಟು ಒಂದ್ 2 ಸೆಕೆಂಡ್ ಕೂಲ್ ಆದ ತಕ್ಷಣ ಹಿಟ್ಟಿಗೆ ಆ ಆಣನ ಸೇರಿಸ್ಕೊಡೋಣ ಈ ಆಣ ಹಾಕಿದ ತಕ್ಷಣನೇ ಇಮಿಡಿಯೇಟ್ ಆಗಿ ಒಂದು ಸ್ಪೂನ್ ನಿಂದ ನೀಟಾಗಿ ಮಿಕ್ಸ್ ಮಾಡಿ ಬಾಡ ಹೊತ್ತು ಬಿಡಬೇಡಿ ಅಂದ್ರೆ ಅದು ಗಟ್ಟಿ ಆಗ್ಬಿಡುತ್ತೆ ಇಲ್ಲ ಅಂದ್ರೆ ಇದನ್ನ ಸ್ಪೂನ್ ಇಂದ ಮಿಕ್ಸ್ ಮಾಡಿದ ತಕ್ಷಣ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ತಕ್ಷಣ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ತಗೊಂಡ್ಬಿಟ್ಟು ಉಂಡೆ ಶೇಪ್ ಅಲ್ಲಿ ಈ ತರ ರೌಂಡ್ ಮಾಡಿ ಸ್ವಲ್ಪ ಬೇಗ ಮಾಡಿ ಆಣ ಆರ್ಬಿಟ್ರೆ ಗಟ್ಟಿ ಆಗುತ್ತೆ ಉಂಡೆ ಕಟ್ಟಕ್ ಆಗಲ್ಲ ಪುಡಿ ಪುಡಿ ಹಾಗೆ ಉಳ್ಕೊಂಡ್ ಬಿಡುತ್ತೆ ಇದೇ ತರ ನಾನು ಎಲ್ಲಾ ಹಿಟ್ಟನ್ನು ಉಂಡೆ ಮಾಡಿ ಇಡ್ತಾ ಇದೀನಿ ನೋಡಿ ಗೋಧಿ ಹಿಟ್ಟಿನ ಉಂಡೆ ರೆಡಿ ಆಯ್ತು ಈ ಸಲ ನಾಗರ ಪಂಚಮಿಗೆ ಈ ಗೋಧಿ ಉಂಡೆನ ಟ್ರೈ ಮಾಡೋದು ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹ್ಯಾಪಿ ನಾಗರ ಪಂಚಮಿ ಥ್ಯಾಂಕ್ ಯು ಫಾರ್ ವಾಚಿಂಗ್